ವಿದ್ಯಾರ್ಥಿಗಳೇ ಇಂದಿನ ಈ ಕನ್ನಡದ ಅವಧಿಯಲ್ಲಿ ನಾವು ನಿಮ್ಮ ಪಠ್ಯಪುಸ್ತಕದ ಮೂರನೇ ಪಾಠವಾದಂತಹ ಗೆಳೆತನ ಗೆಳೆತನ ಅಂತಕ್ಕಂತಹ ಪಾಠದ ಬಗ್ಗೆ ಅಭ್ಯಾಸ ಮಾಡೋಣ ಹಾಗಾದ್ರೆ ಗೆಳೆತನ ಗೆಳೆತನ ಅಂದ ತಕ್ಷಣ ನಿಮಗ ನಿಮ್ಮ ಸ್ನೇಹಿತರೆಲ್ಲರೂ ನೆನಪಾಗ್ತಾರೆ ಹೌದಲ್ರಿ ಗೆಳೆತನ ಅಂದರೆ ಸ್ನೇಹ ಅಂತಕ್ಕಂತಹದ್ದು ಬಹಳ ಒಂದು ಎಲ್ಲ ಸಂಬಂಧಗಳಿಗಿಂತ ದೊಡ್ಡದು ಅಂತ ಹೇಳ್ಬಹುದು ನೋಡ್ರಿ ನಾವು ಕಷ್ಟ ಕಾಲದಲ್ಲಿದ್ದಾಗ ಅಥವಾ ನಮಗೇನೋ ಸಮಸ್ಯೆಗಳಿದ್ದಾಗ ನಾವು ಯಾರ ಮುಂದೆ ಹೇಳ್ಕೊಳಕಾಗದೇ ಇರತಕ್ಕಂತಹ ಪರಿಸ್ಥಿತಿಗಳಿದ್ದಾಗ ಅದನ್ನು ನಾವೆಲ್ಲ ಸ್ನೇಹಿತರ ಮುಂದೆ ಏನು ಮಾಡ್ಬೋದು ಅದು ಹೇಳ್ಕೋಬಹುದು ಆಮೇಲೆ ನಮ್ಮ ಮನಸ್ಸನ್ನು ಹಗುರ ಮಾಡ್ಕೋಬಹುದು ಹಾಗೆಯೇ ಈ ಸ್ನೇಹ ಅಂತಕ್ಕಂಥದ್ದು ಯಾವ ರೀತಿಯಾಗಿರುತ್ತೆ ಅಂತ ಹೇಳಿದ್ರೆ ಇದು ಬಹಳಷ್ಟು ಸುಮಧುರವಾದ ಅಂತ ಒಂದು ಸಂಬಂಧ ಅಂತ ಹೇಳಬಹುದು ಹೌದ್ರಿ ಒಳ್ಳೆಯ ಸ್ನೇಹಿತರನ್ನು ಹೊಂದಿದಂತಹ ವ್ಯಕ್ತಿ ನೋಡ್ರಿ ಯಾವಾಗಲೂ ಸಂತೋಷವಾಗಿರ್ತಾನೆ ಯಾಕಂದ್ರೆ ಅವನ ಹತ್ರ ಸಾಕಷ್ಟು ಆಸ್ತಿ ಅದು ಒಳ್ಳೆಯ ಸ್ನೇಹಿತರು ಆಮೇಲೆ ಪ್ರಾಮಾಣಿಕ ಸ್ನೇಹಿತರು ಸತ್ಯವಂತ ಸ್ನೇಹಿತರು ಯಾರ ಜೊತೆ ಇರ್ತಾರೋ ಅವರು ಒಂದು ಜಗತ್ತಿನಲ್ಲಿ ಅತ್ಯಂತ ಬಹಳ ಒಂದು ಮಹತ್ವದ ವ್ಯಕ್ತಿ ಅಥವಾ ಶ್ರೇಷ್ಠ ವ್ಯಕ್ತಿ ಅಂತ ಹೇಳಬಹುದು ಯಾಕಂದ್ರೆ ಸ್ನೇಹ ಅಂತ ಸ್ನೇಹ ಅನ್ನೋದಕ್ಕೇನೆ ಅಷ್ಟು ಮಹತ್ವ ಐತಿ ಅಂತ ಹೇಳಬಹುದು ಸ್ನೇಹ ಅಥವಾ ಗೆಳೆತನ ಅಂತಕ್ಕಂಥದ್ದು ಈ ಎಲ್ಲ ಸಂಬಂಧಗಳಿಗಿಂತಲೂ ಮೀರಿದ್ದು ಅಂತ ಹೇಳ್ಬೋದು ಅದಕ್ಕೆ ಒಂದು ಒಳ್ಳೆ ಸಂಬಂಧವನ್ನ ನಾವು ಬೆಳೆಸ್ಕೋಬೇಕು ಅಂದ್ರೆ ಅದು ಯಾವುದೇ ಆಗಿರಬಹುದು ತಂದೆ ತಾಯಿ ಮೀನ್ ತಂದೆ ತಾಯಿ ಹತ್ರ ನಾವು ಒಳ್ಳೆ ಸ್ನೇಹಿ ಸಂಬಂಧವನ್ನು ಬೆಳೆಸ್ಕೊಳ್ಳೋದಾಗಿದ್ದರೆ ಅಕಸ್ಮಾತಾಗಿ ಮನೆಯಲ್ಲೂ ಕೂಡ ಒಳ್ಳೆಯ ಸಂಬಂಧಗಳನ್ನು ಆ ಸಂಬಂಧಗಳನ್ನು ನಾವು ಬಹಳಷ್ಟು ಸುಮಧುರವಾಗಿ ನೋಡ್ಕೋಬೇಕು ಅಂತಕ್ಕಂಥ ಉದ್ದೇಶ ಇತ್ತು ಅಂದರೆ ಆ ಸಂಬಂಧದಲ್ಲಿ ಸ್ನೇಹ ಇತ್ತು ಅಂದರೆ ಆ ಸಂಬಂಧ ಯಾವಾಗಲೂ ಹಸಿರಾಗಿರುತ್ತೆ ಜೊತೆಗೆ ಯಾವಾಗಲೂ ಅದು ಏನಾಗಿರುತ್ತೆ ಅಂದರೆ ಶ್ರೇಷ್ಠವಾಗಿಯೇ ಇರುತ್ತೆ ಯಾಕೆ ಅಂದರೆ ಸ್ನೇಹ ಅಂತಕ್ಕಂಥದ್ದೇ ಆ ರೀತಿ ಗೆಳತನಾ ನೋಡ್ರಿ ನಾವು ಸಾಕಷ್ಟು ಸಮಯದೊಳಗೆ ಅಂದರೆ ಸಾಕಷ್ಟು ಸನ್ನಿವೇಶಗಳೊಳಗೆ ಏನು ಮಾಡ್ತಾ ಇದೀವಿ ಅಂದರೆ ಮನೆ ಹೆದರ್ತಿರ್ತೀವಿ ಹೌದಾ ಅಕಸ್ಮಾತ್ ಆಗಿ ಮನೆಯೊಳಗೆ ಅಪ್ಪ ಅಮ್ಮನ ಮುಂದೆ ಏನೋ ಮಾತಾಡೋಕೆ ಹೆದರ್ತಿರ್ತೀವಿ ಆದರೆ ಸ್ನೇಹಿತರ ಮುಂದೆ ಬಂದದನ್ನ ಸರಾಗವಾಗಿ ಹೇಳ್ಬಿಡ್ತೀವಿ ಮನೆಯೊಳಗೆ ಹಿಂಗಾತೋ ಆದ್ರೆ ಸಾರಿ ಶಾಲಿ ಒಳಗೆಲ್ಲ ಹಿಂಗೆ ಹಿಂಗೆ ಏನೇನೋ ಸಮಸ್ಯೆ ಆಗ್ಬಿಟ್ಟೈತೆ ಆದ್ರೆ ಅದನ್ನ ಮನೆಯೊಳಗೆ ಹೇಳೋಕಾಗಬಲ್ಲದು ಏನು ಮಾಡ್ಬೇಕಿದಕ್ಕೆ ಅಂತ ಹೇಳಿ ಪರಿಹಾರವನ್ನ ಹುಡುಕ್ಕೋತೀರಿ ಹೀಗೆ ಸ್ನೇಹ ಅಂತಕ್ಕಂಥದ್ದು ಎಲ್ಲ ಒಂದು ಸಮಸ್ಯೆಗಳಿಗೆ ಪರಿಹಾರ ಅಂತನೂ ಹೇಳಬಹುದು ಅದೇ ಸ್ನೇಹ ಒಂದೊಂದು ಸಲ ಮಾರಕನೂ ಆಗುತ್ತ ಯಾಕ ಅಂತ ಹೇಳಿದ್ರೆ ನಾವು ಸ್ನೇಹಿತರನ್ನ ಎಂತವರನ್ನ ಮಾಡ್ಕೋಬೇಕು ಅಂತಂದ್ರೆ ಕಷ್ಟ ಕಾಲದಲ್ಲೂ ಕೂಡ ಅವರು ನಮ್ಮ ಜೊತೆ ಇರ್ಬೇಕು ಸ್ನೇಹಕ್ಕ ಒಂದು ಉತ್ತಮ ಉದಾಹರಣೆ ಅಂತ ಹೇಳಿದ್ರ ಮಹಾಭಾರತದಲ್ಲಿ ಬರ್ತಕ್ಕಂಥ ಒಂದು ಸನ್ನಿವೇಶ ಮಹಾಭಾರತದಲ್ಲಿ ನೋಡ್ರಿ ಕರ್ಣ ಕರ್ಣ ದುರ್ಯೋಧನನಿಗೆ ಆಪ್ತ ಸ್ನೇಹಿತ ಆದ್ರೆ ಅವನಿಗೆ ಗೊತ್ತಿರುತ್ತೋ ನಾನು ತಪ್ಪು ಮಾಡ್ತಾ ಇದ್ದೀನಿ ನಾನ್ ನಡೀತಾ ಇರೋದು ಅಧರ್ಮದ ದಾರಿ ಹೌದಾ ಇದು ಯಾವಾಗಿದ್ರು ಒಂದು ದಿವಸ ಅಂತ್ಯ ಕಾಣೋದೆ ಅಂತ ಗೊತ್ತಿದ್ರು ಕೂಡ ಅವನು ತನ್ನ ಸ್ನೇಹವನ್ನ ಯಾವತ್ತೂ ಬಿಟ್ಟು ರೀ ಹೌದ್ರಿ ತನ್ನ ಸ್ನೇಹಕ್ಕಾಗಿ ತನ್ನ ಪ್ರಾಣವನ್ನ ಕೊಟ್ಟನೆ ಹೊರತು ತನ್ನ ಸ್ನೇಹವನ್ನ ಬಿಟ್ಕೊಡ್ಲಿಲ್ಲ ಹಾಗೇನೆ ಕೃಷ್ಣ ಕೃಷ್ಣ ಅರ್ಜುನನ ಸಾರಥಿ ಅಂತ ಹೇಳ್ತೀವಿ ಹೌದಾ ಅರ್ಜುನನ ಸಾರಥಿ ಕೃಷ್ಣ ಅವನು ಪ್ರತಿಜ್ಞೆ ಮಾಡಿರ್ತಾನ ಆ ಯುದ್ಧದಲ್ಲಿ ಆ ಕುರುಕ್ಷೇತ್ರದಲ್ಲಿ ನಾನು ಆಯುಧವನ್ನ ತಗೊಳೋದಿಲ್ಲ ಅಂದ್ರೆ ಯಾವುದೇ ಒಂದು ಶಸ್ತ್ರಾಸ್ತ್ರವನ್ನ ಕೈ ತಗೊಳೋದಿಲ್ಲ ಅಂತ ಹೇಳಿ ನೋಡ್ರಿ ಯುದ್ಧದೊಳಗೆ ಶಸ್ತ್ರಾಸ್ತ್ರಗಳನ್ನ ಕೈ ತಗೊಳ್ಳೋದೇನೆ ಯುದ್ಧ ಮಾಡಕ್ ಸಾಧ್ಯನಾ ಇಲ್ಲ ಆದ್ರೆ ಕೃಷ್ಣ ಏನ್ ಮಾಡಿದ ಅಂದ್ರ ತನ್ನ ಬುದ್ಧಿವಂತಿಕೆಯಿಂದ ಓಕೆ ತನ್ನ ಬುದ್ಧಿವಂತಿಕೆಯಿಂದ ಆ ಅರ್ಜುನನಿಗೆ ಮಾರ್ಗದರ್ಶನ ನೀಡಿ ಅಂದ್ರೆ ಸ್ನೇಹಿತನ ಸ್ನೇಹಿತನಿಗೆ ಒಂದು ಮಾರ್ಗದರ್ಶನವನ್ನ ನೀಡಿ ಏನ್ ಮಾಡ್ದ ಅಂದ್ರ ಅವನನ್ನ ಯುದ್ಧದಲ್ಲಿ ಗೆಲ್ಲೋ ರೀತಿ ಒಳಗ ಮಾಡ್ತಾನೆ ಅದಕ್ಕೆ ಸ್ನೇಹಿತರಿದ್ರೆ ಯಾವ ರೀತಿ ಆಗಿರ್ಬೇಕು ಅಂತ ಹೇಳಿದ್ರ ಸೋಲು ಖಂಡಿತ ಅನ್ನೋದು ಗೊತ್ತಿದ್ರೂ ಕೂಡ ಸ್ನೇಹಕ್ಕೆ ಬೆಲೆ ಕೊಟ್ಟಂತಹ ಕರ್ಣನ ರೀತಿ ಇರ್ಬೇಕು ಆ ಅಂತ ಒಂದು ದೊಡ್ಡ ಸಮರದಲ್ಲಿ ಯುದ್ಧದಲ್ಲಿ ಒಂದು ಶಸ್ತ್ರಾಸ್ತ್ರವನ್ನು ಹಿಡಿಯದೆ ಗೆಲುವನ್ನು ತಂದುಕೊಟ್ಟಂತಹ ಕೃಷ್ಣನ ತರ ಇರಬೇಕು ಅಂತ ಹೇಳಿ ಈ ರೀತಿಯಾದಂತಹ ಸ್ನೇಹವನ್ನು ನಾವು ಕೂಡ ಸಂಪಾದನೆ ಮಾಡಬೇಕು ನೀವು ಕೇಳ್ಬೋದು ಹಾಗಂದ್ರೆ ಈಗಿನ ಕಾಲದೊಳಗು ಕಾರಣ ಕೃಷ್ಣ ಎಲ್ಲರೂ ಏನ್ರಿ ಅಂತ ಹೇಳಿ ಅಂಥವ್ರು ಸಿಗೋದಿಲ್ಲ ಆದರೆ ಅಂತಹ ವಿಚಾರಗಳಿರೋರು ಅಂತಹ ಗುಣಗಳನ್ನು ಹೊಂದಿದಂತಹ ವ್ಯಕ್ತಿಗಳನ್ನ ನಾವು ಸ್ನೇಹಿತರನ್ನಾಗಿ ಆರಿಸ್ಕೋಬೇಕಾಗುತ್ತ ಓಕೆ ಹಾಗೆ ಸ್ನೇಹದ ಬಗ್ಗೆ ಹೇಳ್ತಾ ಹೋದರೆ ಸಾಕಷ್ಟು ಹೇಳಬಹುದು ಇಲ್ಲಿ ಗೆಳೆತನ ಅಂತಕ್ಕಂಥದ್ದು ನಿಮಗೂ ಕೂಡ ಒಂದು ಪಾಠ ಐತಿ ಅದರಲ್ಲಿ ಏನೇನಿದೆ ನೋಡೋಣ ಓಕೆ ಹಾಗಾದ್ರೆ ಅದರಲ್ಲಿ ಬರ್ತಕ್ಕಂಥ ಮೊದಲು ಪದಗಳ ಅರ್ಥವನ್ನ ನೋಡ್ಬಿಡೋಣ ಗೆಳೆಯ ಗೆಳೆಯ ಅಂದ್ರೆ ಸ್ನೇಹಿತ ಫ್ರೆಂಡ್ ಅಂತ ಹೇಳ್ಬೋದು ಜಂಬ ಜಂಬ ಅಂದ್ರೆ ಗರ್ವ ಹೌದ್ರಿ ಅಹಂಕಾರದೊಳಗೆ ಮಾತಾಡ್ತೀವಲ್ಲ ಜಂಬದೊಳಗೆ ಓಕೆ ತೀರ್ಮಾನ ತೀರ್ಮಾನ ಅಂದ್ರೆ ತೀರ್ಪು ಓಕೆ ನೆಕ್ಸ್ಟ್ ಸ್ಪರ್ಧೆ ಅಂದ್ರೆ ಪೈಪೋಟಿ ಕಾಂಪಿಟೇಷನ್ ಅಂತ ಹೇಳ್ತೀವಿ ನೀವು ಹೌದ್ರಿ ಶಾಲೆ ಒಳಗೂ ಕೂಡ ಅನೇಕ ಸ್ಪರ್ಧೆಗಳನ್ನು ನಾವು ಏರ್ಪಾಡ್ ಏರ್ಪಡಿಸಿರ್ತೀವಿ ಅಂದರೆ ಆಯೋಜಿಸಿರ್ತೀವಿ ಅದರಲ್ಲಿ ನೀವು ಸಾಕಷ್ಟು ಅಂದರೆ ಆಟೋಟ ಸ್ಪರ್ಧೆ ಆಗಿರಬಹುದು ನಿಬಂಧ ಹೌದ್ರಿ ಈ ರೀತಿ ಸಾಕಷ್ಟು ಸ್ಪರ್ಧೆಗಳು ಪ್ರತಿಭಾ ಕಾರಂಜಿ ಸ್ಪರ್ಧೆ ಅಂದ ಅಂದಕ್ಷಣ ಅದು ನೆನಪಾಗುತ್ತೆ ಹೌದ್ರಿ ಒಪ್ಪಂದ ಒಪ್ಪಂದ ಅಂದರೆ ಸಮ್ಮತಿ ಒಮ್ಮತ ಅಂದರೆ ಸಮ್ಮತಿಯನ್ನು ಕೊಡ್ತಕ್ಕಂಥದ್ದು ಯಾವುದೇ ಒಂದು ಕೆಲಸ ಆಗಬೇಕಾಗಿತ್ತು ಏನೋ ಒಂದು ಕೆಲ ಕಾರ್ಯ ಆಗಬೇಕಾಗಿತ್ತು ಅಂದರೆ ಅದಕ್ಕೆ ಒಪ್ಪಿಗೆಯನ್ನು ಕೊಡ್ತಕ್ಕಂಥದ್ದು ಅರಿವು ಅರಿವು ಅಂದರೆ ತಿಳುವಳಿಕೆ ನಾವು ಜೀವನವನ್ನ ಅರಿತು ಬಾಳ್ಬೇಕು ಅಂದರೆ ಜೀವನವನ್ನ ತಿಳಿದುಕೊಂಡು ಅದರ ಸಾರವನ್ನು ಅರಿತುಕೊಂಡು ಬದುಕಬೇಕು ಆಲೋಚನೆ ಅಂದರೆ ಯೋಚಿಸುವುದು ಯೋಚಿಸುವುದು ಅಂದ್ರೆ ನಿಮ್ಗೆ ಗೊತ್ರೆ ಹೌದ್ರೆ ನೀವು ದಿನಾನು ಅದನ್ನ ಮಾಡ್ತೀರಿ ನೀವೇ ಅಷ್ಟಲ್ಲ ಪ್ರತಿಯೊಬ್ಬ ಮಾನವನು ಕೂಡ ದಿನಾಲೂ ಯೋಚಿಸ ಅಂದರೆ ನಾಳೆ ಏನು ನಾಡಿದ್ದೇನು ಮುಂದೆ ನಾವೇನು ಮಾಡಬೇಕು ಪ್ರತಿಯೊಂದರ ಆಲೋಚನೆ ನಮ್ಮ ಮನಸ್ಸಿನಲ್ಲಿ ಇರಬೇಕು ಓಕೆ ಹಾಗಾದ್ರೆ ಇಲ್ಲಿ ಗೆಳೆತನ ಗೆಳೆತನ ಅಂತಕ್ಕಂತಹ ಪಾಠದಲ್ಲಿ ನಿಮ್ಮ ಪಠ್ಯಪುಸ್ತಕದಲ್ಲಿ ಅಂದರೆ ಪೇಜ್ ನಂಬರ್ ಹದಿನೈದನ್ನು ತೆಗೀರಿ ಓಕೆ ಅದರಲ್ಲಿ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಒಂಟೆಯ ಚಿತ್ರನ ಕೊಟ್ಟಿದ್ದಾರೆ ಜೊತೆಗೆ ಕುದುರೆಯ ಚಿತ್ರವನ್ನು ಕೊಟ್ಟಿದ್ದಾರೆ ಇಲ್ಲಿ ನಾನು ಕೂಡ ತೆಗೆದಿದ್ದೀನಿ ರೀ ಒಂಟೆ ಚಿತ್ರಾನು ತೆಗೆದೀನಿ ಕುದುರೆಯ ಚಿತ್ರ ಅನ್ನು ತೆಗೆದಿದ್ದೀನಿ ಅದು ಸ್ವಲ್ಪ ಹಂಗ ಕಾಣಕತಿತ್ತು ಇಲ್ಲೋ ಗೊತ್ತಿಲ್ಲ ಆದ್ರೆ ಅವ ಅಂತ ಹೇಳಿ ತಿಳ್ಕೊಳ್ರಿ ಆ ಮೇಲೆ ಹೆಸರು ಬರದ್ ಬಿಡ್ತೀನಿ ನಾನು ಓಕೆ ಒಂಟೆ ಓಕೆ ನೆಕ್ಸ್ಟ್ ಇದು ಕುದುರೆ ಕುದುರೆ ಇದು ಆನೆ ಹ ಆ ಒಂದು ಹೆಸರನ್ನ ಆದ್ರೂ ಈ ಪ್ರಾಣಿಗಳು ಅವೆ ಅನ್ನೋದನ್ನ ನೀವು ತಿಳ್ಕೋಬೇಕು ಇದು ಒಂಟೆ ಕುದುರೆ ನೆಕ್ಸ್ಟ್ ಆನೆ ಹಾಗಾದ್ರೆ ಈ ಮೂರರ ಸಂಭಾಷಣೆಯಲ್ಲಿ ಈ ಮೂರರ ಸ್ನೇಹದಲ್ಲಿ ಏನು ಒಂದು ಈ ಗೆಳೆತನದಲ್ಲಿ ಏನು ಒಂದು ನಿಮಗೆ ಸಾರ ಸಿಗುತ್ತ ನೋಡೋಣ ಕುದುರೆ ಮತ್ತು ಒಂಟೆ ಒಳ್ಳೆಯ ಗೆಳೆಯರಾಗಿದ್ದರು ಯಾರ್ಯಾರೀ ಕುದುರೆ ಮತ್ತು ಒಂಟೆ ಯಾರ್ಯಾರು ಒಳ್ಳೆಯ ಗೆಳೆಯರ ಗೆಳೆಯರಾಗಿದ್ರಿ ಕುದುರೆ ಮತ್ತು ಒಂಟೆ ಹೌದ್ರಿ ನೋಡ್ರಿ ಇಲ್ಲಿ ಕುದುರೆ ಮತ್ತು ಒಂಟೆ ಏನಾಗಿದ್ರು ಏನಾಗಿದ್ರಿ ಒಳ್ಳೆಯ ಗೆಳೆಯರಾಗಿದ್ರು ಒಳ್ಳೆಯ ಸ್ನೇಹಿತರಾಗಿದ್ರು ರೀ ಕುದುರೆ ಮತ್ತು ಒಂಟೆ ನೋಡ್ರಿ ಕುದುರೆ ಏನೋ ಹುಲ್ಲು ತಿನ್ನೋದ್ರೊಳಗ ಬ್ಯುಸಿ ಆಗ್ಬಿಟೈತಿ ಹೌದಾ ಒಂಟೆ ಆರಾಮಾಗೈತಿ ಎರಡು ಏನಾಗಿದ್ದು ಒಳ್ಳೆಯ ಸ್ನೇಹಿತರಾಗಿದ್ರು ಇಬ್ಬರು ಒಳ್ಳೆಯ ಸ್ನೇಹಿತರಾಗಿದ್ರು ಕುದುರೆ ಕುದುರೆ ಮತ್ತು ಒಂಟೆ ಓಕೆ ಇದನ್ನ ನೋಡ್ರಿ ಒಂಟೆ ಚಿತ್ರ ಇದಿದೆ ಕುದುರೆ ಇಲ್ಲಿದೆ ಹೌದಾ ಈ ಎರಡು ಏನಾಗಿದ್ವು ಅಂದ್ರೆ ಒಳ್ಳೆಯ ಸ್ನೇಹಿತರಾಗಿದ್ವು ಓಕೆ ಮುಂದೇನಾಯ್ತು ನೋಡ್ರಿ ಒಳ್ಳೆಯ ಗೆಳೆಯರಾಗಿದ್ದರು ಒಂದೇ ಕಡೆ ವಾಸಿಸುತ್ತಿದ್ದವು ಜೊತೆಯಾಗಿಯೇ ಆಹಾರ ಹುಡುಕಿ ತಿನ್ನುತ್ತಿದ್ದವು ಒಮ್ಮೆ ಕುದುರೆಗೆ ಒಂದು ಆಲೋಚನೆ ಬಂದಿತು ನಮ್ಮಿಬ್ಬರಲ್ಲಿ ಯಾರು ಹೆಚ್ಚು ಎಂದು ಒಂಟೆಯನ್ನು ಕೇಳಿತು ಅದಕ್ಕೆ ಒಂಟೆ ಕುದುರೆಯಣ್ಣ ನಾವಿಬ್ಬರು ಸಮಾನರು ಅಲ್ಲವೇ ಎಂದು ಹೇಳಿತು ಆ ಮಾತಿನಿಂದ ಕುದುರೆಗೆ ಸಮಾಧಾನವಾಗಲಿಲ್ಲ ಆಗ ಅದು ಆನೆಯಣ್ಣ ಅಲ್ಲಿದ್ದಾನೆ ಅವನನ್ನೇ ಕೇಳೋಣ ಬಾ ಎಂದಿತು ಒಂಟೆ ಒಪ್ಪಿಕೊಂಡಿತು ನೋಡ್ರಿ ಕುದುರೆ ಮತ್ತು ಒಂಟೆ ಹೌದ್ರಿ ಕುದುರೆ ಮತ್ತ ಒಂಟೆ ಎರಡೂ ಏನಾಗಿದ್ವು ರೀ ಬಹಳ ಒಳ್ಳೆಯ ಸ್ನೇಹಿತರಾಗಿದ್ರು ಹೌದಾ ಅವರಿಬ್ರು ಒಳ್ಳೆಯ ಸ್ನೇಹಿತರಾಗಿದ್ರು ಜೊತೆಗೆ ದಿನಂಪ್ರತಿ ಏನ್ ಮಾಡ್ತಿದ್ರು ಅಂದ್ರೆ ಅವರು ಆಹಾರವನ್ನ ಹೌದ್ರಿ ಆಹಾರವನ್ನ ಏನ್ ಮಾಡ್ತಾ ಇದ್ರು ಇಬ್ರು ಸೇರೇನ ಹುಡುಕೊಂಡು ತಿಂತಾ ಇದ್ರು ನಿಮ್ಗ ಮನೆಯೊಳಗ ತಾಯಿ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟಿರ್ತಾರ ಹೌದ್ರಿ ಎಲ್ಲಾ ಅಡಿಗೆ ಇಟ್ಬಿಟ್ಟಿರ್ತಾರ ಆರಾಮಾಗಿ ಹೋಗಿ ಊಟ ಮಾಡ್ಬಿಡ್ತಿರೀ ಆದ್ರೆ ಪ್ರಾಣಿಗಳು ತಮ್ಮ ಆಹಾರವನ್ನ ತಾವೇ ಹುಡುಕೋಬೇಕು ಹೌದಲ್ರೀ ಹಾಗಾಗಿ ಈ ಒಂದು ಪ್ರಾಣಿಗಳು ಕೂಡ ತಮ್ಮ ಆಹಾರವನ್ನು ತಾವೇ ಹುಡುಕೊಂಡು ತಿಂತ ಒಟ್ಟು ಒಳ್ಳೆಯ ಒಳ್ಳೆಯ ಸ್ನೇಹಿತರಾಗಿದ್ದರು ಹಾಗೆಯೇ ಆನೆ ಮತ್ತು ಕುದುರೆ ಎರಡು ಆಹಾರವನ್ನು ಹುಡುಕ್ತಾ ಇದ್ದಾಗ ಹುಲ್ಲನ್ನು ತಿಂತೋ ಇರೋ ಒಂದು ಸಮಯದಲ್ಲಿ ಕುದುರೆಗೆ ಒಂದು ಯೋಚನೆ ಬಂತು ಏನು ಯೋಚನೆ ಬಂತಪ್ಪ ಹೇಳ್ತು ನಮ್ಮಿಬ್ಬರಲ್ಲಿ ಯಾರು ಹೆಚ್ಚು ನಾವಿಬ್ಬರು ಸ್ನೇಹಿತರು ಹೌದು ಹೌದಾ ಆದರೂ ಕೂಡ ನಮ್ಮಿಬ್ಬರಲ್ಲಿ ಯಾರು ಹೆಚ್ಚು ಯಾರು ಹೆಚ್ಚು ಶಕ್ತಿಶಾಲಿಯ ದರ ಯಾರು ಹೆಚ್ಚು ಶ್ರೇಷ್ಠರು ಅಂತಕ್ಕಂತಹ ಒಂದು ಜಂಬ ಗರ್ವ ಯಾರಿಗೆ ಕುದುರೆಗೆ ಬಂತು ಆವಾಗ ಒಂಟೆ ಹೇಳ್ತು ಏನಂತ ಹೇಳ್ತೀರಿ ಕುದುರೆ ಅಣ್ಣ ನಾವಿಬ್ಬರು ಸಮಾನರು ಅಲ್ಲವೇ ಅವಾಗ ಒಂಟೆ ಹೇಳ್ತೀರಿ ಏನಂತ ಹೇಳ್ತಾ ಕುದುರೆಗೆ ನಾವಿಬ್ಬರು ಸಮಾನರು ಅಲ್ಲವೇ ನಾವಿಬ್ರು ಸ್ನೇಹಿತರು ಹೌದು ನಾವಿಬ್ರು ಸಮಾನ ಇದ್ದೀವಿ ಅದರಲ್ಲಿ ಯಾರು ಹೆಚ್ಚು ಯಾರ ಕಡಿಮೆ ಏನು ಬಂತು ಅಂತಕ್ಕಂಥ ಭಾವನೆಯನ್ನ ವ್ಯಕ್ತಪಡಿಸುತ್ತ ಅವಾಗ ನೋಡ್ರಿ ಎಂದು ಹೇಳಿತು ಆ ಮಾತಿನಿಂದ ಕುದುರೆಗೆ ಸಮಾಧಾನವಾಗಲಿಲ್ಲ ಕುದುರೆಗೆ ಏನಾಗ್ಲಿಲ್ರಿ ಆ ಮಾತನ್ನ ಕೇಳಿ ಸಮಾಧಾನ ಆಗಲಿಲ್ಲ ಯಾಕೋ ಅಂದ್ರ ಅದರ ಮನಸ್ಸಿನಲ್ಲಿ ಬಂದ್ಬಿಟ್ಟಿತ್ತು ಒಂಟೆಕಿನನು ನಾನೇ ಹೆಚ್ಚು ನಾನೇ ಹೆಚ್ಚು ಶಕ್ತಿಶಾಲಿ ನಾನೇ ಹೆಚ್ಚು ಶ್ರೇಷ್ಠ ಅಂತಕ್ಕಂತಹ ಒಂದು ಭಾವನೆ ಕುದುರೆಯಲ್ಲಿ ಬಂದಿತ್ತು ಅವಾಗ ಅದು ಹೇಳತ್ರಿ ಯಾವುದು ಕುದುರೆ ಆಗ ಅದು ಆನೆಯಣ್ಣ ಅಲ್ಲಿದ್ದಾನೆ ಅವನನ್ನೇ ಕೇಳೋಣ ಬಾ ಎಂದಿತು ಒಂಟೆ ಒಪ್ಪಿಕೊಂಡಿತು ನೋಡ್ರಿ ಆನೆ ಅಣ್ಣ ಇಲ್ಲಿದ್ದಾನೆ ಹೌದ್ರಿ ಯಾವುದ್ರಿ ಆನೆ ಇಲ್ಲೇ ಐತಿ ಬಾ ನಾವಿಬ್ರು ಸೇರಿ ಹೋಗಿ ಆನೆ ಹಣ್ಣನ್ನ ಅಂದರೆ ಆನೆಯನ್ನ ಕೇಳ್ಕೊಂಡು ಬರೋಣ ಏನಂತ ನೋಡ್ರಿ ಆನೆಯನ್ನ ಕೇಳ್ಕೊಂಡು ಬರೋಣ ಓಕೆ ಆನೆ ಇಲ್ಲೈತಿ ಹಾಗಾಗಿ ನಾವಿಬ್ರು ಸೇರಿ ಹೋಗಿ ಆನೆಯನ್ನ ಕೇಳ್ಕೊಂಡು ಬರೋಣ ಏನಂತ ನಮ್ಮಿಬ್ಬರಲ್ಲಿ ಯಾರು ಶ್ರೇಷ್ಠರು ಅಂತ ಹೇಳಿ ಆನೆ ಹತ್ರ ಕೇಳ್ಕೊಂಡು ಬರೋಣ ಅಂತ ಹೇಳಿ ಹೇಳತ್ರಿ ಯಾವುದೋ ಕುದುರೆ ಓಕೆ ಕುದುರೆ ಹೇಳುತ್ತ ಅವಾಗ ಏನಾಗುತ್ತೆ ನೋಡ್ರಿ ಅವು ಆನೆಯ ಬಳಿಗೆ ಬಂದವು ಸಾರಿ ಹೋದವು ಇವು ಎರಡು ಏನು ಮಾಡಿದ್ರು ಒಂಟೆ ಮತ್ತು ಕುದುರೆ ಎರಡು ಏನು ಮಾಡಿದ್ವು ಆನೆಯ ಬಳಿಗೆ ಹೋದವು ಕುದುರೆಯು ಆನೆಯಣ್ಣ ನಮ್ಮಿಬ್ಬರಲ್ಲಿ ಯಾರು ಹೆಚ್ಚು ಎಂದು ನೀನು ಹೇಳಬೇಕು ಎಂದು ಕೇಳಿತು ಆನೆಯು ಸ್ವಲ್ಪ ಹೊತ್ತು ಆಲೋಚಿಸಿ ತಮ್ಮಂದಿರ ಯಾರು ಹೆಚ್ಚು ಎಂದು ಸುಮ್ಮನೆ ಹೇಳುವುದು ಸರಿಯಲ್ಲ ನಿಮ್ಮಿಬ್ಬರಿಗೆ ಓಟದ ಸ್ಪರ್ಧೆ ಏರ್ಪಡಿಸೋಣ ಆದರೆ ಸ್ಪರ್ಧೆಯು ಎರಡು ಸಲ ಇರಲಿ ಅನಂತರ ತೀರ್ಮಾನಿಸೋಣ ಎಂಬ ಸಲಹೆಯನ್ನು ನೀಡಿತು ಸ್ನೇಹಿತರಿಬ್ಬರು ಒಪ್ಪಿಕೊಂಡರು ನೋಡ್ರಿ ಕುದುರೆ ಏನು ಮಾಡ್ತು ಆನೆ ಕಡೆ ಹೋಗಿ ಹೇಳ್ತ್ರಿ ಏನಂತ ನೋಡಪ್ಪ ನಮ್ಮಿಬ್ಬರಲ್ಲಿ ಅಂದರೆ ಒಂಟೆ ಮತ್ತು ಕುದುರೆಯಲ್ಲಿ ನಮ್ಮಿಬ್ಬರಲ್ಲಿ ಯಾರು ಶ್ರೇಷ್ಠರು ಅಥವಾ ಯಾರು ಹೆಚ್ಚಾಗಿದ್ದಾರೆ ಹೌದ್ರಿ ಯಾರು ಹೆಚ್ಚು ಶಕ್ತಿಶಾಲಿ ಅಂತ ನೀವು ಹೇಳಬೇಕು ಅಂತ ಹೇಳಿ ಆನೆಗೆ ಕೇಳಿದ್ದು ಆನೆ ಕೇಳಿದ ತಕ್ಷಣ ಆನೆ ಒಂದು ಕ್ಷಣ ಆಲೋಚನೆ ಮಾಡ್ತ್ರಿ ಯಾಕಂದ್ರೆ ಒಂದು ಕ್ಷಣ ಅವರಿಬ್ಬರು ಬಂದು ತಮ್ಮ ದೂರನ್ನ ಹೇಳ್ತಾ ಇದ್ದಾರ ಅಂದ್ರೆ ಸಡನ್ ಆಗಿ ಅಂದರೆ ತಕ್ಷಣವೇ ಅದಕ್ಕೆ ಪರಿಹಾರ ಕೊಟ್ಬಿಡಕ್ಕೆ ಆಗೋದಿಲ್ಲ ಹೌದ್ರಿ ಯಾಕ ಅಂತ ಹೇಳಿದ್ರ ನೋಡ್ರಿ ಒಂಟೆ ಹೆಚ್ಚು ಅಂತ ಹೇಳಿ ಹೇಳ್ಕೋಬೇಕು ಅಂತಂದ್ರೆ ಒಂಟೆನೆ ದೊಡ್ಡದು ಹೆಚ್ಚು ಅಂತ ಹೇಳಬೇಕು ಅಂತ ಹೇಳಿದ್ರೆ ಅದರಲ್ಲೂ ತನ್ನದೇ ಆದಂಥ ವಿಶಿಷ್ಟ ಗುಣ ಇರ್ತಾವು ಕುದುರೆ ಹೆಚ್ಚು ಹೇಳ್ಬೇಕಂತ ಹೇಳಿದ್ರೆ ಅದರಲ್ಲಿ ವಿಶಿಷ್ಟವಾದ ಗುಣ ಇರ್ತಾವು ಯಾಕ ಅಂತ ಹೇಳಿದ್ರೆ ಒಂಟೆಯನ್ನು ನಾವು ಎದ್ದದಂದ್ರ ಒಂಟೆಯನ್ನು ಮರಭೂಮಿಯ ಹಡಗು ಅಂತ ಕರಿತೀವಿ ಅಂದ್ರೆ ಇದನ್ನು ನಾವು ಮರಭೂಮಿಯಲ್ಲಿ ಹೆಚ್ಚು ಕಾಣ್ತೀವಿ ರೀ ಹೌದಾ ಯಾಕಂದರೆ ಮರಭೂಮಿಯಲ್ಲಿ ವಾಸಿಸ್ತಕ್ಕಂಥ ಪ್ರಾಣಿನೇ ನಾವು ಇಲ್ಲಿ ಕೂಡ ಒಂಟೆ ಅನ್ನ ಕರ್ಕೊಂಡ್ ಬಂದಿರ್ತಾರ ಅದ್ರ ಮೇಲೆ ಹತ್ತಿ ಓಡಾಡ್ತೀವಿ ಹೌದಿಲ್ರಿ ಅದನ್ನೇ ಅದ್ರ ಮೇಲೆ ಹತ್ತಿ ಬಂದಿರ್ತೀವಿ ಓ ನಾ ಇವತ್ತು ಒಂಟೆ ಮೇಲೆ ಕೂತಿದ್ದೆ ಅಂತ ಸಂತೋಷದಿಂದ ಖುಷಿಯಿಂದ ನೀವು ಹೇಳ್ತೀರಿ ಹತ್ತಿರಬಹುದು ನೀವು ಕೂಡ ಆದ್ರೆ ಈ ಒಂಟೆಯಲ್ಲಿ ಏನು ಒಂದು ವಿಶೇಷ ಗುಣ ಐತಿ ಅಂತ ಹೇಳಿದ್ರ ಇದನ್ನ ಸಾಕಷ್ಟು ದಿನಗಳ ಕಾಲ ಏನ್ ಮಾಡುತ್ತಂದ್ರೆ ನೀರನ್ನ ಕುಡಿಯದೆ ವಾಸಿಸ್ತಕ್ಕಂತಹ ಒಂದು ಗುಣ ಐತ್ರಿ ಅದರಲ್ಲಿ ಒಂದು ವಿಶಿಷ್ಟ ಗುಣ ಅಂತ ಹೇಳಬಹುದು ಓಕೆ ಅಂದ್ರೆ ಇಲ್ಲೇನೋರಿ ಮರುಭೂಮಿಯಲ್ಲಿ ಸಾಕಷ್ಟು ಪ್ರಮಾಣದೊಳು ನೀರು ಸಿಗೋದಿಲ್ಲ ಹೌದಾ ಆದ್ರೆ ನೀರನ್ನ ಕುಡಿಯದೆ ಸಾಕಷ್ಟು ದಿನ ಬದುಕಬಲ್ಲಂತಹ ಸಾಮರ್ಥ್ಯವನ್ನ ಒಂಟೆ ಹೊಂದೈತಿ ಹಾಗೇನೆ ಮರಳು ಮರಳು ಅಂದ್ರೆ ಉಸುಕು ಹೌದ್ರಿ ಆ ಮರಳಿನಲ್ಲಿ ನಡೆಯೋದು ಬಹಳ ಕಷ್ಟ ನೋಡ್ರಿ ಬಹಳ ಉಸುಕಿತ್ತು ಏನೋ ಇತ್ತು ಅಂದ್ರೆ ಗಾಡಿ ಗಿಡಿ ತೊಗೊಂಡು ಹೋಟಿದ್ರೆ ಗಾಡಿ ಸ್ಕಿಡ್ ಆಗ್ತಾವ್ರಿ ಹೌದ್ರಿ ಗಾಡಿ ಏನಾಗ್ಬಿಡ್ತೈತಿ ಜರಿ ಜರಿಯುವಂತಹ ಒಂದು ಪ್ರಸಂಗ ಇರ್ತೈತಿ ನಾವು ಕೂಡ ಅದರಲ್ಲಿ ಬಹಳ ಹುಷಾರಿಂದ ಏನ್ ಮಾಡ್ಬೇಕಾಗತ್ತ ನಡಿಬೇಕಾಗತ್ತ ಅಂತಹ ಮರುಭೂಮಿ ಒಳಗ ಇದು ಸಾಕಷ್ಟು ದಾರಿಯನ್ನ ಸರಾಗವಾಗಿ ಕ್ರಮಿಸ್ತಕ್ಕಂತಹ ಕೆಲಸವನ್ನ ಮಾಡುತ್ತ ಅಂದ್ರೆ ಅಲ್ಲೇ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗ್ಬೇಕು ಅಂದ್ರೆ ಒಂಟೆಯನ್ನೇ ಬಳಕೆ ಮಾಡ್ಕೋತಾರ ಹೌದ್ರಿ ಈ ರೀತಿಯಾಗಿ ಒಂಟೆಯನ್ನ ಮರುಭೂಮಿಯ ಹಡಗು ಅಂತ ಕೂಡ ನಾವು ಕರೀತಾರ ಓಕೆ ಒಂಟೆಯನ್ನ ಮರುಭೂಮಿಯ ಹಡಗು ಅಂತ ಹೇಳಿ ಕರೀತಾರ ಡೆಸರ್ಟ್ ಶಿಪ್ ಅಂತ ಹೇಳಿ ಒಂಟೆಯನ್ನ ಕರೀತಾರ ಇದು ಇದರ ವಿಶಿಷ್ಟ ವಿಶಿಷ್ಟತನ ಆದ್ರ ಕುದುರೆ ಕೂಡ ಎಷ್ಟು ಫಾಸ್ಟ್ ಆಗೋದು ಓಡುತ್ತಿ ನೀವು ನೋಡಿರ್ಬೋದು ಕುದುರೆ ಕುದುರೆದ್ರ ರೇಸ್ ನೋಡಿರ್ಬೋದು ನೀವು ಹೌದಾ ಸಾಕಷ್ಟು ಏನ್ ಮಾಡುತ್ತಾ ಅಂದ್ರ ದೂರದೊಳಗ ಕಡಿಮೆ ಸಮಯದೊಳಗ ಕ್ರಮಿಸುತ್ತ ಅಂದ್ರೆ ಸಾಕಷ್ಟು ದೂರವನ್ನ ಕಡಿಮೆ ಸಮಯದೊಳಗನ ಕ್ರಮಿಸುತ್ತೆ ಬಹಳಷ್ಟು ವೇಗವಾಗಿ ಓಡ್ತಕ್ಕಂಥ ಸಾಮರ್ಥ್ಯವನ್ನ ಇದು ಹೊಂದೈತಿ ಭಾರವನ್ನ ಹೊರತಕ್ಕಂಥ ಸಾಮರ್ಥ್ಯವನ್ನ ಹೊಂದೈತಿ ಆಮೇಲೆ ಹೀಗೆ ಮನುಷ್ಯನ ಅನೇಕ ಕೆಲಸಗಳಿಗೆ ಸಾಕಷ್ಟು ಕೆಲಸಗಳಿಗೆ ಕೂಡ ಇದು ಸಹಾಯಕ ಆಗೈತಿ ಅಂತ ಹೇಳಬಹುದು ಓಕೆ ಈ ರೀತಿಯಾಗಿ ಏನು ಮಾಡ್ತಾವ್ರಿ ಎರಡಲ್ಲೂ ತಮ್ಮದೇ ತಮ್ಮದೇ ಆದಂತಹ ಒಂದು ವಿಶಿಷ್ಟ ಗುಣಗಳದವು ಆದ್ರ ಇದೇನು ತಿಳ್ಕೊಂಡ್ಬಿಟ್ಟೈತಿ ಈ ಒಂದು ಓಡೋ ಸಾಮರ್ಥ್ಯ ಹೆಚ್ಚಿಗೆ ಇರೋದ್ರಿಂದ ನಾನೇ ಶ್ರೇಷ್ಠ ನಾ ಎಲ್ಲಿದ್ರು ಓಡಿಬಿಡ್ತೀನಿ ಅಂತಕ್ಕಂಥ ಒಂದು ಅಹಂಭಾವದಿಂದ ಜಂಬದಿಂದ ಗರ್ವದಿಂದ ಇದು ಏನು ಮಾಡ್ತು ಯಾರು ಹೆಚ್ಚು ಅನ್ನೋದನ್ನ ಇಲ್ಲಿ ಆನೆ ಹತ್ರ ಕೇಳೋದಕ್ಕೆ ಬಂತು ಆವಾಗ ಆನೆ ಹೇಳುತ್ತ ಯೋಚನೆ ಮಾಡುತ್ತಾ ಆನೆ ಇವರಿಬ್ರು ಕೇಳಕ್ ಬಂದ ತಕ್ಷಣ ಇಮಿಡಿಯೇಟ್ ಆಗಿ ಅಂದ್ರೆ ತಕ್ಷಣನೇ ಉತ್ತರ ಕೊಟ್ಬಿಡಂಗಿಲ್ಲ ನೀನ್ ನೀನ ಹೆಚ್ಚ ನೀನಲ್ಲ ನೀ ಹೆಚ್ಚು ನೀ ಹೆಚ್ಚು ಏನು ಹೇಳೋದಿಲ್ಲ ಅದು ಒಂದು ಸಲಹೆಯನ್ನ ಕೊಡ್ತು ಅಂದ್ರೆ ತನ್ನ ಒಂದು ಅಭಿಪ್ರಾಯವನ್ನ ಹೇಳ್ತು ಏನಂತ ನೋಡ್ರಿ ನೀವು ನಿಮ್ಮಿಬ್ರಲ್ಲಿ ಯಾರು ಹೆಚ್ಚು ಅನ್ನೋದನ್ನ ಹೇಳೋದಕ್ಕಾಗೋದಿಲ್ಲ ಹೌದ್ರಿ ಪರೀಕ್ಷೆನೆ ಮಾಡದೆ ಯಾವ ರೀತಿಯಾಗಿ ಹೇಳಬೇಕು ಅದಕ್ಕೋಸ್ಕರ ನಿಮ್ಮಿಬ್ಬರಲ್ಲೂ ಕೂಡ ಒಂದು ಓಟದ ಸ್ಪರ್ಧೆಯನ್ನ ಏರ್ಪಾಡು ಮಾಡೋಣ ಓಕೆ ಆಟದ ಸ್ಪರ್ಧೆಯನ್ನ ಪೈಪೋಟಿಯನ್ನ ಏರ್ಪಾಡು ಮಾಡೋಣ ಅದರಲ್ಲಿ ಏನು ತೀರ್ಮಾನ ಬರುತ್ತೋ ಅದೇ ನೋಡೋಣ ಅಂತ ಹೇಳಿ ಆದ್ರೂ ಇನ್ನೂ ಒಂದು ಸಲಹೆಯನ್ನ ಕೊಡ್ತೀರಿ ಯಾವುದು ಆನೆ ಏನಂತ ಹೇಳ್ತು ಅಂದ್ರೆ ಆ ಒಂದು ಓಟದ ಸ್ಪರ್ಧೆ ಎರಡು ಸಲ ನಡೆಯುತ್ತ ಎಷ್ಟು ಸಲ ರೀ ಎರಡು ಸಲ ನಡೆಯುತ್ತಾ ಅಂದರೆ ಎರಡು ಸಲ ಆ ಓಟದ ಸ್ಪರ್ಧೆಯನ್ನು ಮಾಡೋಣ ಆಮೇಲೆ ನಿಮ್ಮ ತೀರ್ಮಾನ ಗೊತ್ತಾಗುತ್ತ ನಿಮ್ಮಲ್ಲಿ ಯಾರು ಹೆಚ್ಚು ಅನ್ನೋದು ಗೊತ್ತಾಗುತ್ತಾ ಅಂತಕ್ಕಂಥ ಒಂದು ಸಲಹೆಯನ್ನು ಆನೆ ನೀಡ್ತು ಯಾರ್ಯಾರಿಗೆ ನೀಡ್ತೀರಿ ಒಂಟೆ ಮತ್ತು ಕುದುರೆಗೆ ಆವಾಗ ಇವೆರಡು ಏನು ಮಾಡಿದ್ವು ಅದಕ್ಕೆ ಸಮ್ಮತಿಯನ್ನು ಕೊಟ್ವಂದ್ರೆ ಸರಿ ಹಾಗಾದರೆ ಹಾಗೆ ಮಾಡೋಣ ಅಂಥೇಳಿ ಎರಡು ಒಪ್ಪಿಕೊಂಡ್ವು ಮುಂದೇನಾಯಿತು ನೋಡಿರಿ ಆನೆಯು ಸ್ಪರ್ಧೆಯ ಜಾಗ ಮತ್ತು ಸಮಯವನ್ನು ನಿರ್ಧರಿಸಿತು ನೀವು ಈ ಬೇವಿನ ಮರದಿಂದ ಆರಂಭಿಸಿ ಆ ಕೊಳದವರೆಗೆ ಓಡಿ ನಾನು ಕೊಳದ ಹತ್ತಿರ ಇರುತ್ತೇನೆ ಎಂಬ ಸೂಚನೆ ನೀಡಿತು ಆನೆಯು ಅಲ್ಲಿಗೆ ಹೋಯಿತು ಕುದುರೆ ಮತ್ತು ಒಂಟೆ ಓಡಲು ಶುರು ಮಾಡಿದವು ಕುದುರೆಯೇ ವೇಗವಾಗಿ ಓಡಿ ಮೊದಲು ಗುರಿ ಮುಟ್ಟಿತು ನೋಡ್ರಿ ಅಲ್ಲೇ ಒಂದು ಕೊಳ ಇತ್ತು ಕೊಳ ಅಂದರೆ ಚಿಕ್ಕದಾದಂತಹ ಕೆರೆ ಈ ರೀತಿ ರೀ ಅಲ್ಲಿ ಒಂದು ಬೇವಿನ ಮರ ಐತೆ ಬೇವಿನ ಮರ ಅಂದ್ರೆ ಗೊತ್ತ್ರಿ ನಿಮ್ಗೆ ಹೌದ್ರಿ ಬೇವಿನ ಮರ ನಾವೆಲ್ಲ ನೋಡಿರ್ತಕ್ಕಂಥದ್ದು ಮನೆಗಳ ಹತ್ರನೂ ಇರಬಹುದು ನಮ್ಮ ಶಾಲೆಗಳೊಳಗೂ ಸಾಕಷ್ಟು ಬೇವಿನ ಮರಗಳು ಅದಾವು ಓಕೆ ಇಲ್ಲಿ ನೋಡ್ರಿ ಸಮಯವನ್ನ ನೋಡ್ರಿ ಆನೆ ಏನ್ ಅಂದ್ರೆ ಆ ಸ್ಪರ್ಧೆಯ ಅಂದ್ರೆ ಆಟದ ಸಮಯ ಅಂದ್ರೆ ಟೈಮ್ ಸಮಯವನ್ನು ಮತ್ತು ಜಾಗವನ್ನ ಎರಡು ಯಾರಿಗೆ ಒಂಟೆ ಮತ್ತು ಕುದುರೆಗೆ ಹೇಳಿತು ಏನಂತ ಹೇಳಿತು ನೀವು ಈ ಬೇವಿನ ಮರದಿಂದ ಬೇವಿನ ಮರದಿಂದ ಕೊಳದವರೆಗೆ ಓಡಬೇಕು ಓಕೆ ಯಾರು ಫಸ್ಟ್ ಓಡ್ತೀರಿ ನೋಡೋಣ ನಾನು ನಾನು ಅಂದ್ರೆ ನಾನಲ್ರಿ ಆನೆ ಆನೆ ಏನ್ ಮಾಡುತ್ತಿಲ್ಲೆ ಕೊಳದ ಬಳಿ ಇರುತ್ತ ಇಲ್ಲೇ ಕುದುರೆ ಮತ್ತು ಒಂಟೆ ಓಕೆ ಇವೆರಡು ಏನು ಮಾಡ್ಬೇಕ್ರಿ ಇಲ್ಲಿಂದ ಓಡಿ ಹೋಗಿ ಈ ಒಂದು ಕೊಳದ ಹತ್ರ ಯಾರು ಫಸ್ಟ್ ಮುಟ್ತಾರೋ ಅವರು ನೋಡೋಣ ಅಂದರೆ ಮೊದಲನೇ ಆಟದ ಸ್ಪರ್ಧೆ ಮುಗ್ದಂಗೆ ಅಂತ ಹೇಳಿ ಹೇಳಿದಾಗ ಸರಿ ಅಂತ ಒಪ್ಕೊಂಡು ಇವೆರಡು ಮಾಡ್ತಾವೋ ಓಡೋದಕ್ಕೆ ಪ್ರಾರಂಭ ಮಾಡ್ತಾವ್ರಿ ಆನೆ ಈ ಕೊಳದ ಹತ್ರ ಇರುತ್ತಾ ಮೊದಲು ಏನು ಮಾಡುತ್ತಾ ಅಂದ್ರೆ ಸರಾಗವಾಗಿ ಮೊದಲೇ ವೇಗವಾಗಿ ಓಡ್ತಕ್ಕಂಥ ಪ್ರಾಣಿ ಇದು ಯಾವುದು ಕುದುರೆ ಅದೇನು ಮಾಡ್ತೀರಿ ವೇಗವಾಗಿ ಓಡಿ ಹೋಗಿ ಮೊದಲು ಕೊಳದ ಹತ್ತಿರ ನಿಂತು ಬಿಡ್ತು ಹಾಗಾಗಿ ಆ ಒಂದು ಪಂದ್ಯವನ್ನ ಯಾರು ಗೆದ್ರಿ ಕುದುರೆಯೇ ಗೆದ್ದಿತು ವಿಜೇತ ಆಯ್ತು ಅಂತ ಹೇಳ್ತು ಓಕೆ ಗುರಿಯನ್ನು ಮುಟ್ಟಿತು ಗೆದ್ದ ಕುದುರೆ ನೋಡಿದಿರಾ ನಾನೇ ಹೆಚ್ಚು ಅಂತ ಗೊತ್ತಾಯಿತೆ ನೋಡ್ರಿ ಇಲ್ಲಿ ಓಡಿ ಬಂದು ಬಿಡ್ತದ ಬಂದ ಗೆದ್ದು ಆಯ್ತು ಅವಾಗ ಮೊದ್ಲೇ ಏನ್ ಮಾಡಿತ್ತು ಅಂದ್ರೆ ಅದು ಜಂಬದಿಂದ ಗರ್ವದಿಂದ ಆ ಮಾತನ್ನ ಹೇಳ್ತಾ ಇತ್ತು ಅವಾಗ ಆನೆ ಮತ್ತು ಒಂಟೆಗೆ ಇಬ್ಬರಿಗೂ ಏನ್ ಹೇಳ್ತೀರಿ ಅದು ನೋಡ್ರಿ ನಾನ ಶ್ರೇಷ್ಠ ಅನ್ನೋದು ನಿಮಗೆ ಗೊತ್ತಾಯ್ತೋ ಇಲ್ಲೋ ಅಂತ ಹೇಳಿ ಕೇಳ್ತು ಜಂಬದಿಂದ ಕೇಳ್ತು ಎಂದು ಜಂಬದಿಂದ ಹೇಳಿತು ಹೌದಾ ಅವಾಗ ಬಹಳ ಖುಷಿಯಿಂದ ಬಹಳ ಒಂದು ಅಹಂಭಾವದಿಂದ ಯಾವುದು ಕುದುರೆ ಹೇಳತ್ತ ನೋಡ್ರಿ ನಾನು ಗೆದ್ದಂಗ ನಾನ ಗೆದ್ದೀನಿ ಹಂಗಾಗಿ ನಾನ ಶ್ರೇಷ್ಠ ಅನ್ನೋದು ನಿಮಗೂ ಗೊತ್ತಾಯ್ತೇನೋ ಅಂತ ಹೇಳಿ ಅವಾಗ ಆನೆ ಹೇಳತ್ತ ಆನೆಯು ಕುದುರೆಯೇ ನಮ್ಮ ಒಪ್ಪಂದದಂತೆ ಇನ್ನೊಂದು ಕಡೆ ಸ್ಪರ್ಧೆ ಇದೆ ಅವಾಗ ಆನೆ ಹೇಳತ್ತ ಈಗ ಇಷ್ಟೊಂದು ಬೀಗ ಬೇಡಪ್ಪ ಅಂದ್ರೆ ಇಷ್ಟೊಂದು ಅಹಂಭಾವದಿಂದ ಹೇಳ್ಕೊಬೇಡ ಓಕೆ ನಾವು ಒಪ್ಪಂದ ಮಾಡಿಕೊಂಡ ರೀತಿಯಾಗಿ ಏನೈತಿ ಇನ್ನೂ ಒಂದು ಕಡೆ ಆಟದ ಸ್ಪರ್ಧೆ ಐತಿ ಯಾವ ಒಂದು ಓಟದ ಸ್ಪರ್ಧೆಯನ್ನ ಮಾಡಬೇಕಾಗಿತಿ ಅದೂ ಆಗಲಿ ಅನಂತರ ಯಾರು ಹೆಚ್ಚು ಎಂಬುದನ್ನು ತೀರ್ಮಾನಿಸಬಹುದು ಎಂದಿತು ಅವಾಗ ಏನ್ ಹೇಳತ್ರಿ ಆನೆ ಹೇಳ್ತಿ ಏನಂತ ಇನ್ನೂ ಒಂದು ಕಡೆ ಓಟದ ಸ್ಪರ್ಧೆ ಐತಿ ಆ ಓಟದ ಸ್ಪರ್ಧೆ ಕಂಪ್ಲೀಟ್ ಆದ್ಮೇಲೆ ಆ ಓಟದ ಸ್ಪರ್ಧೆ ಮುಗಿದಾದ್ಮೇಲೆ ಗೊತ್ತಾಗತ್ತ ಯಾರು ಶ್ರೇಷ್ಠರು ಅಂತ ಹೇಳಿ ಓಕೆ ಆ ಒಂದು ಸ್ಪರ್ಧೆಯಲ್ಲಿ ಯಾರು ಗೆಲ್ತಾರೋ ಅದನ್ನು ನೋಡಿಕೊಂಡು ಯಾರು ಹೆಚ್ಚು ಯಾರು ಕಡಿಮೆ ಅನ್ನೋದನ್ನು ತೀರ್ಮಾನ ಮಾಡೋಣ ಇವಾಗಿನೂ ಒಂದೇ ಸಲ ಓಟದ ಸ್ಪರ್ಧೆ ಆಗೈತಿ ಅಷ್ಟೊಂದು ಬೀಗಬೇಡ ಅಂತ ಹೇಳಿ ಆನೆ ಹೇಳುತ್ತ ಓಹೋ ಆಗಲಿ ಹಾಗೆಯೇ ಆಗಲಿ ನಾನು ಸಿದ್ಧ ಎಂದು ಕುದುರೆ ಹೆಮ್ಮೆಯಿಂದ ಹೇಳಿತು ಕುದುರೆಗೆ ಏನಾಗ್ಬಿಟ್ಟಿದ್ರಿ ನಾನು ಗೆದ್ದೇನೆ ಅಂತಕ್ಕಂತ ಬಹಳ ಖುಷಿ ಆಗ್ಬಿಟ್ಟಿತ್ತು ಅದಕ್ಕ ಬಹಳ ಒಂದು ಸಂತೋಷದಿಂದ ಹೆಮ್ಮೆಯಿಂದ ಹೇಳುತ್ತ ಓಹೋ ಹಾಗೆಯೇ ಆಗಲಿ ಹೇಳುತ್ತೆ ಏನಂತ ಓಕೆ ಸರಿ ಹಂಗೆ ಆಗಲಿ ಇನ್ನೊಂದು ಕಡೆ ಎಲ್ಲಂತೀರಿ ಅಲ್ಲೂ ನಾನೇ ಗೆಲ್ಲೋದು ಅಂತಕ್ಕಂತಹ ಒಂದು ಜಂಬದಿಂದ ಆ ಕುದುರೆ ಒಪ್ಪಿಕೊಂತು ಅವಾಗ ಏನಾಯ್ತು ನೋಡ್ರಿ ಆನೆಯು ಎರಡನೇ ಸಲದ ಓಟದ ಸ್ಪರ್ಧೆಯನ್ನು ಹೆಚ್ಚು ಮರಳು ಇರುವ ಜಾಗದಲ್ಲಿ ಏರ್ಪಡಿಸಿತು ಅಲ್ಲಿ ಸ್ಪರ್ಧೆಯ ಆರಂಭ ಮತ್ತು ಗುರಿ ಮುಟ್ಟುವ ಜಾಗಗಳನ್ನು ಗುರುತಿಸಿತು ಗುರಿ ಮುಟ್ಟಬೇಕಾದ ಸ್ಥಳದಲ್ಲಿ ಆನೆಯು ನಿಂತಿತು ಓಟದ ಸ್ಪರ್ಧೆ ಪ್ರಾರಂಭವಾಯಿತು ಮರಳಿನ ಮೇಲೆ ಒಂಟೆ ಸರಾಗವಾಗಿ ಓಡಿತು ಆದರೆ ಅಲ್ಲಿ ಕುದುರೆಗೆ ಓಡಲು ಕಷ್ಟವಾಯಿತು ನೋಡ್ರಿ ಆನೆ ಏನು ಮಾಡಿತ್ತು ಅಂತ ಹೇಳಿದ್ರೆ ಇನ್ನೊಂದು ಸಲ ಆಟದ ಸ್ಪರ್ಧೆ ಆ ಒಂದು ಓಟದ ಸ್ಪರ್ಧೆಯನ್ನು ಅಹ್ ಮಾಡ್ಬೇಕಂದಿದ್ರಲ್ರಿ ಅದನ್ನೇನ್ ಮಾಡಿತ್ತು ಅಂದ್ರೆ ಹೆಚ್ಚು ಮರಳಿರು ಅಂದ್ರೆ ನಾ ಹೇಳಿದೆ ಡೆಸರ್ಟ್ ಶಿಪ್ ಅಂತ ಕರಿತೀವಿ ಇದು ಹೆಚ್ಚು ಮರುಭೂಮಿಯೊಳಗಿರುತ್ತ ಮರುಭೂಮಿಯೊಳಗ ಉಸುಗು ಜಾಸ್ತಿ ಇರುತ್ತ ಹೌದಾ ಆ ಉಸುಗು ಜಾಸ್ತಿ ಇದ್ದಂತಹ ಪ್ರದೇಶ ಜಾಗದಲ್ಲಿ ಆ ಒಂದು ಓಟದ ಸ್ಪರ್ಧೆಯನ್ನ ಏರ್ಪಾಡು ಮಾಡ್ತು ಯಾವುದು ಆನೆ ಅವಾಗ ಏನ್ ಮಾಡ್ತು ನೋಡ್ರಿ ಅವು ಎರಡನ್ನ ಮತ್ತೆ ಆಟದ ಒಂದು ನಿಯಮಗಳನ್ನ ಹೇಳಿ ಅಂದ್ರೆ ಎಲ್ಲಿ ಆ ಆಟದಿಂದ ಆಟ ಪ್ರಾರಂಭ ಆಗುತ್ತ ಜೊತೆಗೆ ಎಲ್ಲಿ ಮುಕ್ತಾಯ ಆಗುತ್ತ ಎರಡನ್ನು ಏನ್ ಮಾಡಿದ್ದು ಸ್ಥಳಗಳನ್ನ ಗುರ್ತ್ ಮಾಡಿದ್ವು ಓಕೆ ಆನೆ ಏನ್ ಮಾಡ್ತೋ ಆ ಒಂದು ತೀರ್ಮಾನ ತಗೊಳ್ತಕ್ಕಂತಹ ಅಂದ್ರೆ ಗುರಿ ಮುಟ್ಟುವ ಸ್ಥಾನದಲ್ಲಿ ಹೋಗಿ ನಿಂತಿತು ಯಾವುದು ಆನೆ ಅಲ್ಲಿ ಹೋಗಿ ನಿಂತು ಏನ್ ಮಾಡ್ತೋ ಸರಿ ಹಾಗಾದ್ರೆ ನೀವು ಏನ್ ಮಾಡ್ರಿ ಇಲ್ಲಿಂದ ಓಡಿ ಈ ಒಂದು ಗುರಿ ಮುಟ್ಟುವ ಸ್ಥಳಕ್ಕೆ ಬಂದುಬಿಡ್ರಿ ಅಂತ ಹೇಳಿ ಆ ಕುದುರೆ ಮತ್ತು ಒಂಟೆಗೆ ಹೇಳಿ ಆನೆ ಏನು ಮಾಡ್ತೀರಿ ತನ್ನ ಗುರಿ ಮುಟ್ಟುವ ಸ್ಥಳ ಅಂದರೆ ಯಾರನ್ನು ಅದು ವಿಜೇತ ಅಂತ ಹೇಳಿ ಘೋಷಣೆ ಮಾಡಬೇಕಾಗಿತ್ತಲ್ರಿ ಅಲ್ಲಿಗೆ ಬಂತು ನಾವು ಕೂಡ ಇಲ್ಲಿ ನಿಮ್ಗೆ ಆಟೋಟ ಸ್ಪರ್ಧೆಗಳನ್ನು ಏರ್ಪಡಿಸಿದಾಗ ಓಟದ ಸ್ಪರ್ಧೆ ಇತ್ತಂದ್ರೆ ಏನು ಮಾಡಿರ್ತೀವಿ ಅಂದ್ರೆ ಇಲ್ಲೇ ನೀವು ಮುಟ್ಟಬೇಕಾಗಿತ್ತು ಅಂದ್ರೆ ಇಲ್ಲೊಬ್ರು ಬಿಡಾಕ ಅಂದ್ರೆ ಯಾರಾದ್ರೂ ಒಬ್ರು ಟೀಚರ್ಸ್ ಯಾರಾದ್ರೂ ಒಬ್ರು ಇಲ್ಲೇ ಟೂ ತ್ರೀ ಅಂತ ಹೇಳ್ತಾರ ಹೌದ್ರಿ ಇಲ್ಲಿಂದ ಸ್ಟಾರ್ಟ್ ಆದ್ಮೇಲೆ ಇಲ್ಲಿ ಬಂದ ತಕ್ಷಣ ನೀವು ಫಸ್ಟ್ ಯಾರು ಬಂದ್ರಿ ಸೆಕೆಂಡ್ ಯಾರು ಬಂದ್ರಿ ಅಂತ ಹೇಳಿ ಏನ್ ಮಾಡ್ತೀವ್ರಿ ಆ ಒಂದು ಗುರುತುಗಳನ್ನು ಮಾಡ್ತೀವಿ ಹೌದಾ ಇದೇ ರೀತಿಯಾಗಿ ಆನೆ ಕೂಡ ಏನ್ ಮಾಡ್ತೋ ಆ ಒಂದು ಎರಡು ಸ್ಥಳವನ್ನ ಗುರ್ತಿಸಿ ತಾನೇನ್ ಮಾಡ್ತೋ ಆ ಒಂದು ನಿರ್ಣಾಯಕ ಹಂತದಲ್ಲಿ ಅಂದ್ರೆ ಗುರಿ ಮುಟ್ಟುವ ಸ್ಥಾನದಲ್ಲಿ ಹೋಗಿ ನಿಂತಿತು ಅವಾಗ ಏನಾಯ್ತು ನೋಡ್ರಿ ಮರಳಿನ ಮೇಲೆ ಒಂಟೆ ಸರಾಗವಾಗಿ ಓಡಿತು ಹೌದಾ ಯಾಕಂದ್ರೆ ಒಂಟೆಗೆ ಏನಾಗಿರ್ತೈತ್ರಿ ಮರಳಿನ ಮೇಲೆ ಓಡೋದು ಏನು ಕಷ್ಟ ಆಗೋದಿಲ್ಲ ಆದ್ರೆ ಕುದುರೆಗ ಕುದುರೆಗ ಮರಳಿನ ಮೇಲೆ ಓಡೋದಕ್ಕ ಬಹಳ ಕಷ್ಟ ಆಗುತ್ತ ಸರಾಗವಾದಂತಹ ಹಂಗೆ ಸಾಮಾನ್ಯವಾದಂತಹ ಜಾಗ ಇತ್ತಂದ್ರೆ ಬಹಳ ಸ್ಪೀಡಾಗಿ ಓಡ್ತಾವ್ರಿ ಇವು ಆದ್ರ ಮರಳು ಅಂದ್ರೆ ಆ ಉಸುಕಿನಲ್ಲಿ ಕಾ ಇದಾಗ್ಬಿಡ್ತೈತಿ ಅದರಲ್ಲಿ ಕಾಲು ಒಳಗೆ ಹೋಗ್ತಕ್ಕಂಥ ಒಂದು ಪ್ರಸಂಗ ಇರಬಹುದು ಅಥವಾ ಅದನ್ನ ಅದರೊಳಗೆ ಹೆಂಗೆ ನಡಿಬೇಕು ನಾವು ಹೋಗ್ಬೇಕಂದ್ರೆ ಉಸುಗು ಗಿಸಗು ಇತ್ತಂದ್ರೆ ಬಹಳ ಏನು ಮಾಡ್ತೀವಿ ಅಂದ್ರೆ ಸ್ಟ್ರೈನ್ ಮಾಡ್ಕೊತೀವಿ ಬಹಳ ನಮ್ಗೆ ಏನಾಗುತ್ತೆ ಅಂದ್ರೆ ಶ್ರಮ ಅದಕ್ಕೆ ಅದರಲ್ಲಿ ನಡಿಬೇಕಾದ್ರ ಆದರೆ ಒಂಟೆ ಏನು ಮಾಡುತ್ತೆ ಅಂದ್ರೆ ಅಂತಹ ಉಸುಕಿನಲ್ಲಿ ಸರಾಗವಾಗಿ ನಡೆಯುತ್ತ ಯಾಕಂದ್ರೆ ಅದು ಇರೋದೇ ಮರುಭೂಮಿಯಲ್ಲಿ ಹಾಗಾಗಿ ಈ ಒಂದು ಸ್ಪರ್ಧೆಯಲ್ಲಿ ಎರಡನೇ ಆಟದ ಸ್ಪರ್ಧೆಯಲ್ಲಿ ಏನು ಮಾಡ್ತು ಒಂಟೆ ಸರಾಗವಾಗಿ ಓಡ್ತಾ ಮುಂದೆ ಹೋಯ್ತು ಆದರೆ ಕುದುರೆಗೆ ಬಹಳ ಕಷ್ಟ ಆಯ್ತು ಓಡೋದಕ್ಕೆ ಬಹಳ ಕಷ್ಟ ಆಯ್ತು ಎರಡನೇ ಸಲ ಓಟದ ಸ್ಪರ್ಧೆಯಲ್ಲಿ ಒಂಟೆ ಗೆದ್ದಿತು ಆಗ ಸೋತ ಕುದುರೆಗೆ ತನ್ನ ತಪ್ಪಿನ ಅರಿವಾಯ್ತು ಆನೆ ಮತ್ತು ಒಂಟೆ ಹತ್ತಿರ ಕ್ಷಮೆ ಕೇಳಿತು ನೋಡ್ರಿ ಅವಾಗ ಏನು ಮಾಡ್ತ ಅಂತ ಹೇಳಿದ್ರ ಕುದುರೆ ಏನ್ ಮಾಡ್ಬಿಡ್ತು ಓಡೋದಕ್ಕೆ ಬಹಳ ಕಷ್ಟ ಆಯ್ತು ಆ ಒಂದು ಎರಡನೇ ಹಂತದ ಆಟದೊಳಗೆ ಏನಾಯ್ತಂದ್ರೆ ಒಂಟೆ ಗೆರೆ ಗೆಲ್ತ್ರಿ ಅಂದ್ರೆ ಒಂಟೆ ತನ್ನ ವಿಜಯವನ್ನ ಸಾಧಿಸ್ತ ಅವಾಗ ಏನಾಗುತ್ತ ಅಂದ್ರ ಕುದುರೆಗೆ ತನ್ನ ತಪ್ಪಿನ ಅರಿವಾಗುತ್ತ ನಾನು ಜಂಬದಿಂದ ಮಾತಾಡ್ಬಿಟ್ಟೆ ಅಂತ ಹೇಳಂತಕ್ಕಂತಹ ತನ್ನ ತಪ್ಪಿನ ಅರಿವಾಗುತ್ತ ನನ್ನ ಸ್ನೇಹಿತನನ್ನ ನಾನು ಮಾಡ್ಬಿಟ್ಟೆ ಕಡೆಗಣಿಸ್ಬಿಟ್ಟೆ ಅವನನ್ನ ತುಚ್ಛ ಭಾವನೆಯಿಂದ ನೋಡ್ದೆ ಅಂತಕ್ಕಂತಹ ಒಂದು ಮನೋಭಾವನೆ ಕುದುರೆ ಒಳಗೆ ಬರತ್ತ ತನ್ನ ತಪ್ಪಿನ ಅರಿವು ಕೂಡ ಅದಕ್ಕೆ ಆಗುತ್ತ ಅವಾಗ ಮಾಡುತ್ತೆ ನೋಡ್ರಿ ಅದು ಯಾವುದು ಕುದುರೆ ಏನು ಮಾಡ್ತು ಅಂತ ಹೇಳಿದ್ರೆ ಆನೆ ಮತ್ತು ಒಂಟೆಯ ಹತ್ತಿರ ಕ್ಷಮೆ ಕೇಳಿತು ಏನು ಮಾಡ್ತೀರಿ ಅಂತ ಹೇಳಿದ್ರೆ ಆನೆ ಮತ್ತು ಒಂಟೆ ಹತ್ತಿರ ಕ್ಷಮೆ ಕೇಳಿತು ನೋಡ್ರಿ ಕುದುರೆ ತಪ್ಪು ಮಾಡಿತ್ತಲ್ಲ ಒಂಟೆ ಮತ್ತು ಆನೆ ಹತ್ತಿರ ಎರಡೂರ ಹತ್ತಿರನೂ ಕ್ಷಮೆಯನ್ನು ಕೇಳಿತು ಆನೆಯು ತಮ್ಮಂದಿರ ನಿಮ್ಮಲ್ಲಿ ಯಾರೂ ಹೆಚ್ಚು ಅಲ್ಲ ಯಾರೂ ಕಡಿಮೆಯೂ ಅಲ್ಲ ಹೌದ್ರಿ ಪ್ರತಿಯೊಬ್ಬರಲ್ಲಿಯೂ ಅವರದೇ ಆದ ವಿಶೇಷತೆ ಇರುತ್ತದೆ ನೀವಿಬ್ಬರು ಒಳ್ಳೆಯ ಗೆಳೆಯರಾಗಿದ್ದವರು ಮುಂದೆಯೂ ಹಾಗೆಯೇ ಇರಿ ಗೆಳೆತನದ ಆನಂದವನ್ನು ಹಂಚಿಕೊಂಡು ಬಾಳಿರಿ ಎಂದು ಹೇಳಿತು ಕುದುರೆ ಮತ್ತು ಒಂಟೆ ಆನೆಗೆ ಧನ್ಯವಾದಗಳನ್ನು ತಿಳಿಸಿದವು ಎಂದಿನಂತೆ ಗೆಳೆಯರಾಗಿ ಖುಷಿಯಾಗಿದ್ದವು ನೋಡ್ರಿ ಅವಾಗ ಆನೆ ಹೇಳ್ತು ಏನಂತ ಹೇಳ್ತು ನೋಡ್ರಿ ಯಾವುದೇ ಒಬ್ಬ ವ್ಯಕ್ತಿಯೊಳಗ ಅಂದ್ರೆ ಏನೋ ಈ ಮನುಷ್ಯ ಮನುಷ್ಯ ಜಾತಿ ಅಂತಲ್ಲ ಮನುಷ್ಯ ಇದು ಅಂತಲ್ಲ ಜೀವಿಗಳು ಅಂದಾಗ ಪ್ರತಿಯೊಂದು ಜೀವಿಗಳಲ್ಲೂ ಕೂಡ ಅದರದೇ ಆದಂತಹ ವಿಶಿಷ್ಟ ಗುಣಗಳಿರ್ತವು ಹಾಗಾಗಿ ಯಾವುದೇ ಒಬ್ಬ ವ್ಯಕ್ತಿ ಹೆಚ್ಚು ಅಲ್ಲ ಯಾವುದೇ ಒಬ್ಬ ವ್ಯಕ್ತಿ ಕಡಿಮೆನೂ ಅಲ್ಲ ಹಾಗಾಗಿ ನೀವು ಕೂಡ ಒಳ್ಳೆಯ ಸ್ನೇಹಿತರಾಗಿದ್ರಿ ನಿಮ್ಮಲ್ಲಿ ಯಾಕೆ ಈ ಭಾವನೆ ಬೆಳೀತೋ ಗೊತ್ತಿಲ್ಲ ಹಾಗಾಗಿ ನೀವು ಹಿಂದೇನೂ ಒಳ್ಳೆಯ ಸ್ನೇಹಿತರಾಗಿದ್ರಿ ಮುಂದೆ ಕೂಡ ಒಳ್ಳೆಯ ಸ್ನೇಹಿತರಾಗಿ ಬದುಕ್ರಿ ಅಂಥೇಳಿ ಆಮೆ ಈ ಒಂದು ಒಂಟೆ ಮತ್ತು ಕುದುರೆಗೆ ಸಲಹೆಯನ್ನು ಕೊಡುತ್ತಾ ತಮ್ಮಂದಿರ ನೀವಿಬ್ರು ಯಾವಾಗಲೂ ಸಂತೋಷವಾಗಿದ್ದೀರಿ ಗೆಳೆತನದ ಆನಂದವನ್ನು ಗೆಳೆತನದ ಸಿಹಿಯನ್ನು ನೀವು ಉಣ್ಣುವುದರ ಜೊತೆಗೆ ಅಂದರೆ ನೀವು ಅದನ್ನು ಅನುಭವಿಸೋದ್ರ ಜೊತೆಗೆ ಇನ್ನೊಬ್ಬರಿಗೂ ಆ ಒಂದು ಸಂತೋಷವನ್ನು ಕೊಡ್ರಿ ಅಂತ ಹೇಳಿ ಸಲಹೆಯನ್ನು ನೀಡುತ್ತಾ ಯಾವುದೋ ಆನೆ ಯಾರಿಗ್ರಿ ಒಂಟೆ ಮತ್ತು ಕುದುರೆಗ ಹೇಳಿದ ತಕ್ಷಣನೇ ಮುಂದೆ ಏನು ಮಾಡ್ತಾವೆ ನೋಡ್ರಿ ಎಂದು ಹಂಚಿಕೊಂಡು ಬಾಳಿರಿ ಎಂದು ಹೇಳಿತು ಕುದುರೆ ಮತ್ತು ಒಂಟೆ ಆನೆಗೆ ಧನ್ಯವಾದಗಳನ್ನು ತಿಳಿಸಿದವು ಅದೇ ರೀತಿಯಾಗಿ ಕುದುರೆ ಮತ್ತು ಒಂಟೆ ಎರಡೂ ಕೂಡ ಆನೆಗೂ ಏನು ಮಾಡಿದ್ವಿ ರೀ ಧನ್ಯವಾದಗಳನ್ನು ಹೌದ್ರಿ ನಾವು ಯಾರಿಂದಾನೇ ಒಂದು ಸಹಾಯ ಪಡೀಲಿ ಅಥವಾ ಒಂದು ಸಲಹೆಗಳನ್ನು ಪಡೀಲಿ ಏನೇ ಇರಲಿ ಅಂತಹ ಒಂದು ಕೃತಜ್ಞತಾ ಮನೋಭಾವನೆ ನಮ್ಮೊಳಗೂ ಕೂಡ ಇರಬೇಕು ರೀ ಹಾಗಾಗಿ ಈ ಎರಡೂ ಪ್ರಾಣಿಗಳು ಕೂಡ ಆನೆಗೆ ಏನು ಮಾಡಿದ್ದು ರೀ ಧನ್ಯವಾದಗಳನ್ನು ಹೇಳಿದ್ವು ಹೇಳಿ ಎಂದಿನಂತೆ ಗೆಳೆಯರಾಗಿ ಖುಷಿಯಾಗಿದ್ದವು ನೋಡ್ರಿ ಮತ್ತೆ ತಮ್ಮ ಸ್ನೇಹವನ್ನ ತಾವು ಒಪ್ಪಿಕೊಂಡು ತಮ್ಮ ಸ್ನೇಹವನ್ನ ಯಾರಿಗೂ ಬಿಟ್ಟುಕೊಡ್ದೇನೆ ಒಳ್ಳೆಯ ಭಾವನೆಯಿಂದ ಏನ್ ಮಾಡಿದುರಿ ಆ ಕುದುರೆ ಮತ್ತು ಒಂಟೆಗಳು ತಮ್ಮ ಸ್ನೇಹಿತವನ್ನ ತಮ್ಮ ಸ್ನೇಹದ ಸಿಹಿಯನ್ನ ಹಂಚುತ್ತಾ ಮುಂದೆ ಸಾಗಿದ್ವು ಅಂತ ಹೇಳಬಹುದು ಈ ರೀತಿಯಾಗಿ ಈ ಒಂದು ಏನಂತ ಹೇಳಿದ್ರು ಗೆಳೆತನ ಅಂತಕ್ಕಂತಹ ಪಾಠ ಇತ್ತು ಗೆಳೆತನ ಸಹಬಾಳ್ವೆಗೆ ಸೋಪಾನ ನೋಡ್ರಿ ನಾನು ಹೇಳಿದೆ ಸಹಬಾಳ್ವೆ ಅಂದಾಗ ಎಲ್ಲರೂ ಒಂದು ಎಲ್ಲರೂ ಸಮಾನರು ಯಾರೂ ಕೂಡ ಹೆಚ್ಚಲ್ಲ ಯಾರು ಕೂಡ ಕಡಿಮೆ ಅಲ್ಲ ಅಂತಕ್ಕಂತಹ ಮನೋಭಾವನೆ ನಮ್ಮೊಳಗ ಬೆಳಿಬೇಕು ಓಕೆ ಇದು ಮನೆಯಲ್ಲೇ ಆಗಲಿ ಸಮಾಜದಲ್ಲಾಗಲಿ ದೇಶದಲ್ಲಾಗಲಿ ಪ್ರಪಂಚದಲ್ಲಾಗಲಿ ಬೇಕಾದಲ್ಲಿದ್ರೂ ಕೂಡ ಆ ಒಂದು ಗೆಳೆತನ ಇರಬೇಕು ಜೊತೆಗೆ ಸಹಬಾಳ್ವೆ ಅಂತಕ್ಕಂಥದ್ದು ನಮ್ಮಲ್ಲಿ ಇರಬೇಕು ಅಂದರೆ ಯಾವುದೇ ಒಬ್ಬ ವ್ಯಕ್ತಿ ಹೆಚ್ಚು ಇರೋಂಗಿಲ್ಲ ಯಾವುದೇ ಒಬ್ಬ ವ್ಯಕ್ತಿ ಕಡಿಮೆನೂ ಇರೋಂಗಿಲ್ಲ ಇವತ್ತೊಬ್ಬರಿಗೆ ಒಂದರೊಳಗೆ ಟ್ಯಾಲೆಂಟ್ ಐತೆ ಅಂದರೆ ಇನ್ನೊಬ್ಬರಿಗೆ ಇನ್ನೊಂದೊಳಗ ಟ್ಯಾಲೆಂಟ್ ಇರುತ್ತೆ ಹಂಗಾಗಿ ಮಕ್ಕಳಲ್ಲಿಯೂ ಕೂಡ ಅಂತಹ ಒಂದು ಭೇದ ಭಾವವನ್ನ ಮಾಡಬ್ಯಾಡ್ರಿ ಆಮೇಲೆ ಮಕ್ಕಳ ಮನಸ್ಸಿನ ಮೇಲೆ ಅಂತಹ ಒಂದು ಕೆಟ್ಟ ಪರಿಣಾಮಗಳನ್ನ ಬೀರೋ ರೀತಿ ಒಳಗ ಯಾರು ಮಾತಾಡಬೇಡ್ರಿ ಓಕೆ ಹಾಗೆ ನೀವು ಮಕ್ಕಳಾದವರು ಕೂಡ ಏನ್ ಮಾಡ್ಬೇಕು ಅಂತ ಹೇಳಿದ್ರ ತಮ್ಮಲ್ಲಿ ಒಳ್ಳೆಯ ಸ್ನೇಹಿತವ ಸ್ನೇಹ ಸ್ನೇಹಿತರನ್ನ ಅಥವಾ ಸ್ನೇಹವನ್ನ ಜೊತೆಗೆ ಉತ್ತಮ ಸಂಬಂಧಗಳನ್ನ ನಾವು ಅಳವಡಿಸ್ಕೋಬೇಕು ನಮ್ಮ ಒಂದು ಸಂಬಂಧಗಳು ಚೆನ್ನಾಗಿರ್ಬೇಕು ಅವು ಬಹಳ ಏನಾಗಿರಬೇಕು ಅಂತ ಹೇಳಿದ್ರೆ ಹಸಿರಾಗಿರಬೇಕು ಅಂದ್ರೆ ನಮ್ಮಲ್ಲಿ ಆ ಸ್ನೇಹ ಅಂತಕ್ಕಂತಹ ಸಿಹಿ ಇರಬೇಕು ಹಾಗಾಗಿ ನಿಮ್ಮ ಜೀವನದಲ್ಲೂ ಕೂಡ ಅಂತಹ ಒಂದು ಸ್ನೇಹದ ಸಿಹಿಯನ್ನು ನೀವು ಅನುಭವಿಸ್ರಿ ಅಂತ ಹೇಳ್ತಾ ಇವತ್ತಿನ ಗೆಳೆತನ ಅಂತಕ್ಕಂಥ ಪಾಠವನ್ನು ಮುಗಿಸೋಣ ಓಕೆ ಈ ಗೆಳೆತನ ಅನ್ನೋ ಪಾಠದಿಂದ ನಾವು ಏನನ್ನ ಕಲಿತ್ವಿ ಅಂತ ಹೇಳಿದ್ರೆ ಈ ಜಂಬ ಗರ್ವ ಅಂತಕ್ಕಂಥದ್ದು ಎಲ್ಲೂ ನಡೆಯೋದಿಲ್ಲ ಹೌದ್ರಿ ಜಂಬ ಗರ್ವದಿಂದ ನಾವು ಸಂಬಂಧಗಳನ್ನ ಸ್ನೇಹಿತರನ್ನ ಕಳ್ಕೋತೀವಿ ಹೊರತು ಪುನಃ ಪಡೆಯೋದಕ್ಕೆ ಆಗೋದಿಲ್ಲ ಅದೇ ರೀತಿಯಾಗಿ ನೋಡ್ರಿ ಕುದುರೆ ಏನ್ ಮಾಡ್ತು ಅಂತ ಹೇಳಿದ್ರ ಜ ಗಂಬದ ಏನ್ ಜಂಬದಿಂದ ನಡ್ಕೋತು ಅಥವಾ ಗರ್ವದಿಂದ ಮಾತಾಡ್ತು ಸರಿ ಆದ್ರೆ ಅದೇನ್ ಮಾಡ್ತು ಅಂದ್ರೆ ತನ್ನ ತಪ್ಪು ಅಂತ ಗೊತ್ತಾದ ತಕ್ಷಣ ಅಂದ್ರೆ ತಾನ್ ಮಾಡಿದ ತಪ್ಪು ಅಂತ ಗೊತ್ತಾದ ತಕ್ಷಣನೇ ತಕ್ಷಣನೇ ಏನ್ ಮಾಡ್ತು ಅಂದ್ರ ಒಂಟೆ ಮತ್ತು ಆನೆಯ ಹತ್ರ ಏನ್ ಮಾಡ್ತದೋ ಕ್ಷಮೆಯನ್ನ ಕೇಳ್ತು ಅದು ಬಹಳ ದೊಡ್ಡ ಗುಣ ರೀ ಹೌದ್ರಿ ತಪ್ಪು ಮಾಡೋದು ಸಹಜ ಯಾಕಂದ್ರೆ ಮನುಷ್ಯ ಅಂದ ಮೇಲೆ ತಪ್ಪು ಮಾಡೇ ಮಾಡ್ತಾರ ಯಾರು ತಪ್ಪು ಮಾಡಲಾರ್ದು ಇಲ್ವೇ ಇಲ್ಲ ಆದ್ರೆ ಆ ತಪ್ಪನ್ನ ತಿದ್ದುಕೊಂಡು ತಪ್ಪನ್ನ ತಿಳುಕೊಂಡು ಅದನ್ನ ಒಪ್ಪಿಕೊಂಡು ಅದನ್ನ ತಿದ್ದುಕೊಂಡು ನಡೀತಾರಲ್ರಿ ಅವರು ಉನ್ನತಿಯ ದಾರಿಗೆ ಸಾಕ್ತಾರ ಹಾಗಾಗಿ ತಪ್ಪು ಮಾಡಿದಾಗ ಅದನ್ನ ನಾವು ಒಪ್ಕೊಳ್ತಕ್ಕಂತಹ ಸಾಮರ್ಥ್ಯ ನಮ್ಮೊಳಗೆ ಬೇಕು ಹೌದ್ರಿ ಒಬ್ಬೊಬ್ರು ಇರ್ತಾರ ಏನೋ ಮಾಡಿರ್ತಾರ ಅದನ್ನ ಮಾಡೇ ಇಲ್ಲ ಅಂತ ಸಾಧಿಸೋದು ಅದರಿಂದ ಸಂಬಂಧಗಳು ಹಾಳಾಗ್ತವೆ ಹೊರತು ಯಾವ ಸಂಬಂಧಗಳು ಬೆಸೆಯೋದಿಲ್ಲ ಹಾಗಾಗಿ ಆ ತಪ್ಪು ಅಕಸ್ಮಾತ್ ನಮ್ಮಿಂದನೇ ಆಗಿರಲಿ ನಿಮ್ಮಿಂದನೇ ಆಗಿರಲಿ ತಪ್ಪೇನೂ ಆಗಿತ್ತು ಅಂದ್ರೆ ಅದಕ್ಕೊಂದು ನಾವು ಕ್ಷಮಾಪಣೆ ಕೇಳಿಬಿಟ್ರೆ ರೀ ಅದು ನಮ್ಮಿಂದ ಚಿಕ್ಕವರಾದ್ರೂ ಇರಲಿ ದೊಡ್ಡವರಾದರೂ ಇರಲಿ ನಾನು ಹೇಳಿದೆ ಚಿಕ್ಕವರೇ ಇರಲಿ ದೊಡ್ಡೋರು ಇರಲಿ ಪ್ರತಿಯೊಬ್ಬರಿಗೂ ಅವರದೇ ಆದಂತಹ ಒಂದು ವಿಶಿಷ್ಟತೆ ಇರುತ್ತೆ ಅವರದೇ ಆದಂತಹ ಒಂದು ಆತ್ಮ ಗೌರವ ಇರುತ್ತೆ ಹೌದ್ರಿ ಆ ಆತ್ಮಗೌರವವನ್ನು ನಾವು ಪ್ರತಿಯೊಬ್ಬ ವ್ಯಕ್ತಿಗೂ ನಾವು ಕೊಡಲೇಬೇಕು ಹೌದಾ ಪ್ರತಿಯೊಬ್ಬ ವ್ಯಕ್ತಿಗೂ ಆ ಒಂದು ಗೌರವವನ್ನ ಕೊಟ್ಟು ಗೌರವವನ್ನು ನಾವು ಪಡಿಬೇಕು ಹಾಗಾಗಿ ಅಂತಹ ಗೌರವ ಇರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಗೂ ನಾವು ಪ್ರೀತಿಯಿಂದ ಸ್ನೇಹದಿಂದ ಮಾತಾಡಬೇಕು ಹಾಗಾಗಿ ನಮ್ಮ ಜೀವನದಲ್ಲೂ ಕೂಡ ಇವುಗಳನ್ನ ನಾವು ಅಳವಡಿಸ್ಕೋಬೇಕು ಯಾಕೆಂದ್ರೆ ನಾವು ಮೊದಲು ಒಳ್ಳೆಯ ಸ್ನೇಹವನ್ನ ಇನ್ನೊಬ್ಬರಿಗೆ ಕೊಟ್ಟಾಗ ಅವರಿಂದ ನಾವು ಒಳ್ಳೆಯ ಸ್ನೇಹವನ್ನ ಬಯಸ್ಬಹುದು ನಾವ ಹಂಗಿದ್ದಾಗ ನಾವ ಇನ್ನೊಬ್ರಿಗೆ ಏನು ಒಳ್ಳೇದ್ ಮಾಡ್ಲಿಲ್ಲ ಅಂದ್ರೆ ಇನ್ನೊಬ್ರು ನಮ್ಗೆ ಒಳ್ಳೇದ್ ಮಾಡ್ತಾರಂತ ಹೆಂಗ್ ಬಯಸೋದ್ರಿ ಹೌದಾ ಇಲ್ಲೋ ಈಗ ನಾವು ಒಂದು ಯಾವ್ದೋ ಬೇಬಿನ್ ಯಾವ್ದೋ ಒಂದು ಮಾವಿನ ಮರ ಹಾಕಿರ್ತಿ ಮಾವಿನ ಮರದ ಬೀಜ ಹಾಕಿರ್ತೀವಿ ಅದ್ರಲ್ಲಿ ಏನಾಗ್ತೈತಿ ಮಾವಿನ ಹಣ್ಣ ಕೊಡುತ್ತ ಅದ್ರೊಳಗ್ ಬಿಟ್ಟು ಬೇರೆ ಹಣ್ಣ ನಮ್ಗೆ ಯಾವ್ದ್ರ ಬೇಕಂದ್ರೆ ಸಿಗುತ್ತನ್ರಿ ಇಲ್ಲ ಬೇಬಿನ ಒಂದು ಮರವನ್ನು ನಾವು ನೆಟ್ಟಿರ್ತೀವಿ ಅದ್ರಾಗ ಮಾವಿನ ಹಣ್ಣು ಬರಬೇಕಂದ್ರೆ ಸಿಗುತ್ತೆ ನಮಗೆ ಇಲ್ಲ ಹಾಗಾಗಿ ನಾವು ಏನನ್ನು ಇನ್ನೊಬ್ಬರಿಗೆ ಕೊಡ್ತೀವೋ ಅಥವಾ ನಮ್ಮಲ್ಲಿ ನಾವು ಏನನ್ನ ಬೆಳೆಸ್ಕೋತೀವೋ ಅದೇ ನಮಗೆ ಸಿಗ್ತಕ್ಕಂಥದ್ದು ಹಾಗಾಗಿ ಒಳ್ಳೆಯ ವಿಚಾರಗಳನ್ನು ಉನ್ನತ ಮೌಲ್ಯಗಳನ್ನು ಜೀವನದ ಮಾನವೀಯ ಮೌಲ್ಯಗಳನ್ನು ನಮ್ಮೊಳಗ ಬೆಳೆಸ್ಕೋಬೇಕು ಇದರಿಂದ ಜೀವನ ಬಹಳ ಸಂತೋಷವಾಗಿರುತ್ತೆ ಹಾಗಾದರೆ ಈ ಗೆಳೆತನ ಅಂತಕ್ಕಂಥ ಪಾಠದ ಅಭ್ಯಾಸವನ್ನು ಪ್ರಶ್ನೋತ್ತರಗಳನ್ನು ನಾವು ಮುಂದಿನ ಅವಧಿಯಲ್ಲಿ ನೋಡೋಣ ಧನ್ಯವಾದಗಳು